ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಬಾಕಂದಮ್ಮ ಸರ್, ಇವರೇ ನನ್ನ ತಂಗಿ ಶಿವಗಾಮಿ. ಹಾಂ, ಫೋಟೋದಲ್ಲಿ ನೋಡಿದ್ದೀನಿ. ಇವ್ರ ಬಗ್ಗೆ ನೀವು ತುಂಬ ಹೇಳಿದ್ದೀರ ನನಗೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಹಾಂ ಪರವಾಗಿಲ್ಲ, ಕೂತ್ಕೋ ಕಂದಮ್ಮ, ಕೂತ್ಕೋ. ಏನಾದರೂ ತಗೋತೀಯ ಕಂದಮ್ಮ? ಇಲ್ಲ ಅಣ್ಣ, ಏನು ಬೇಡ. ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ಇಲ್ಲ, ಅದು ಆಕ್ಚುಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನಮ್ಮ ವಿಷಯ? ಅದೇ ಅಣ್ಣ, ಮಂಡ್ಯಕ್ಕೆ ಬಸ್ ರೂಟ್ ವಿಷಯ. ನಾನು ಬೇಡ ಅಂತಾನೆ ಹೇಳ್ದೆ, ಆದ್ರೆ ಇವರೇ. ಅದು ಏನಾಯ್ತು ಗೊತ್ತಾ ಕಂದಮ್ಮ? ಅದು ನಾವು ಒಂದ್ ನಿಮಿಷ ಪಾರ್ಟ್ನರ್. ನಮ್ಮ ಕಂಪನಿ ವಿಷಯ ಬೇರೆಯವ್ರ ಹತ್ರ ಹೇಳೋದು ಒಳ್ಳೇದಲ್ಲ. ಮತ್ತೆ ಅದರ ಅವಶ್ಯಕತೆನೂ ಇಲ್ಲ. ನೋಡಿ ಮೇಡಮ್, ನನ್ನ ಹೆಸರು ರಾಮದೇವ್ ಅಂತ. ನಾನು ಈ ಕಂಪ್ನಿಗೆ ಬಂಡವಾಳ ಹಾಕಿರೋದು. ನಾನು ಓನರ್, ಇವರು ಸ್ಲೀಪಿಂಗ್ ಪಾರ್ಟ್ನರ್. ಅಲ್ಲ, ಶಾಂಭವಿ ಟ್ರಾನ್ಸ್ಪೋರ್ಟ್ ಅಂದರೆ ಕರ್ನಾಟಕದಲ್ಲಿ ನಂಬರ್ ಒನ್ ಕಂಪ್ನಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ 50-60 ಬಸ್ ರೂಟ್ಗಳಿದೆಯಲ್ಲ, ಅದನ್ನೆಲ್ಲ ಬಿಟ್ಟು ಈ ಒಂದು ರೂಟ್ಗೋಸ್ಕರ ಭಿಕ್ಷೆ ಬೇಡ್ಕೊಂಡು ಇಲ್ಲಿವರೆಗೂ ಹುಡಿಕೊಂಬಂದಿದ್ದೀರಲ್ಲ. ನಿಮಗೆ ರಾಜಕೀಯ ಆಗಲ್ವಾ? ಹಾಗಂತ ನಾನ್ ಕೇಳ್ತಿಲ್ಲ, ನನ್ನ ಪಾರ್ಟ್ನರ್ ಕೇಳ್ತಾ ಇದ್ದಾರೆ. ಅದು ಒಂದು ನಿಮಿಷ ಪಾರ್ಟ್ನರ್, ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ 1000-2000 crore ಆಸ್ತಿ ಇದೆ ಅಂತಾರೆ, ಇನ್ನೂ ಯಾಕೆ ದುಡ್ಡಿನ ಮೇಲೆ ದುರಾಸೆ? ದುಡ್ಡು ಸಾಕಾಗಲ್ವಾ? ಎಲ್ಲ ದುಡ್ಡು ನಿಮಗೆ ಬೇಕಾ? ಅಣ್ಣ ತಾನೇ, ಬಸ್ ಬಿಟ್ಟು 4 ಅವನು ತಿನ್ಲಿ ಬಿಡಿ. ಸತ್ ಮೇಲೆ ಸ್ಮಶಾನದಲ್ಲಿ ಹೂವ ಹಾಕ್ಬೇಕಾದ್ರೆ ಮೈ ಮೇಲೆ 1 gram ಚಿನ್ನನೂ ಬಿಡಲ್ಲ. ಆ ಜಾತಿಗೆ ಸೇರಿದವ್ರ ತರ ಆಡ್ತಿದ್ದೀರ. ಯಾಕ್ರಿ ದುಡ್ಡಿನ ಮೇಲೆ ಇಷ್ಟೊಂದು ದುರಾಸೆ ನಿಮಗೆ? ಹಾಗಂತ ನಾನ್ ಕೇಳ್ತಾ ಇಲ್ಲ, ನಿಮ್ಮ ಅಣ್ಣ ಕೇಳ್ತಾ ಇದ್ದಾನೆ.
ಸರ್, ನನ್ನ ಮಾತೊಂದು ಸರ್. ಸುಮ್ನೇರಿ ಪಾರ್ಟ್ನರ್, ಇವರಿಗೆಲ್ಲ ಈ ತರ ಮಾತಾಡಿದ್ರೆ ಬುದ್ಧಿ ಬರೋದು ಅಲ್ಲ. ನಿಮ್ಮಿಬ್ಬರಿಗೂ ತಾಯಿ ಬೇರೆ ಬೇರೆ, ಆದರೂ ತಂದೆ ಒಬ್ಬನೇ ತಾನೆ. ಉದ್ಧಾರ ಆಗ್ಲಿ ಬಿಡಿ. ಏನು, ಕರ್ನಾಟಕದಲ್ಲಿರೋ ಎಲ್ಲ ರೂಟಲ್ಲೂ ನಿಮ್ ಬಸ್ ಮಾತ್ರನೇ ಓಡಾಡಬೇಕಾ? ಬೇರೆಯವರು ಬಸ್ ಬಿಟ್ಟರೆ ಓಡೋದಿಲ್ವಾ? ಚಕ್ರ ತಿರುಗಲ್ವಾ? ಅಥವಾ ಜನ ಹತ್ತೋದಿಲ್ವಾ? ದೇವರು ನಿಮಗೆ ಕಂತೆ ಕಂತೆ ದುಡ್ಡು ಕೊಟ್ಟಿದ್ದಾನೆ. ಮತ್ತೆ ಭಿಕ್ಷಕರ ತಟ್ಟೆಗೆ ಯಾಕ್ರಿ ಕೈ ಹಾಕ್ತೀರಾ? ನಾನು ಒಂದು ತಿಂಗಳು ದಾನ ಮಾಡೋದನ್ನ ನೀವು ಇಡೀ ವರ್ಷ ದುಡಿದ್ರೂ ಸಂಪಾದನೆ ಮಾಡಕ್ಕಾಗೋದಿಲ್ಲ.